ರಾಜ್ಯದ ಮುಖ್ಯಮಂತ್ರಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸಾಕಷ್ಟು ರೀತಿಯಲ್ಲಿ ಎಚ್ಚರಿಕೆಯ ನಡೆಯನ್ನು ಅನುಸರಿಸ್ತಾ ಇದೆ ಯಾಕಂದರೆ ಈಗಾಗಲೇ ನೋಡಿದ್ದೀವಿ ರಾಜಸ್ಥಾನ ಹಾಗೂ ಮಧ್ಯಪ್ರದೇಶದಲ್ಲಿ ಆದಂತಹ ಸಮಸ್ಯೆಗಳು ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾದಂತಹ ಸಮಸ್ಯೆಗಳು ಎದುರಾಗಬಾರ್ದು ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಸಾಕಷ್ಟು ಅಳೆದು ತೂಗಿ ಯಾರನ್ನು ಸಿ ಎಂ ಮಾಡಬೇಕು ಮಾಡಿದರೂ ಕೂಡ ಮತ್ತೋರ್ವ ನಾಯಕ ಏನಿದ್ದಾರೆ ಅವರ ಮನವೊಲಿಸುವಂತಹ ಪ್ರಯತ್ನ ಆ ಪ್ರಯತ್ನದಲ್ಲಿ ಇದೀಗ ಹೈಕಮಾಂಡ್ ನಾಯಕರಿದ್ದಾರೆ ಮತ್ತೊಂದೆಡೆ ಇದಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಅವರು ಕೂಡ ಮಾತನಾಡಿದರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ಸುರ್ಜೇವಾಲಾ ಅವರು ಶಾಸಕಾಂಗ ಪಕ್ಷದ ನಾಯಕನನ್ನು ಇನ್ನೂ ಆಯ್ಕೆ ಮಾಡಿಲ್ಲ ಇನ್ನೂ ಯಾವುದೇ ನಿರ್ಧಾರವನ್ನು ಎ ಐ ಸಿ ಸಿ ಅಧ್ಯಕ್ಷರಾಗಿರ್ಬೋದು ಅಥವಾ ಎ ಐ ಸಿ ಸಿಯ ನಾಯಕರು ಯಾರೂ ಕೂಡ ಮಾಡಿಲ್ಲ ಒಂದು ಹಂತಕ್ಕೆ ಬಂದು ತಲುಪಬೇಕಾಗಿತ್ತು ಆದರೆ ಯಾವುದೇ ರೀತಿಯಾದಂತಹ ಕ್ಲ್ಯಾರಿಟಿಗೆ ನಾವಿನ್ನೂ ಬಂದಿಲ್ಲ ದೆಹಲಿಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೊಟ್ಟಂತಹ ಹೇಳಿಕೆ ಇದು ನಾಳೆ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾಗಿತ್ತು ಆದರೆ ಕಾರ್ಯಕ್ರಮ ಇಲ್ಲ ಅವಿರೋಧವಾಗಿ ಸಿ ಎಲ್ ಪಿ ನಾಯಕನ ಆಯ್ಕೆಗೆ ನಾವು ಪ್ರ ಪ್ರಯತ್ನಿಸ್ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ವಿರೋಧಗಳು ವ್ಯಕ್ತವಾಗಬಾರ್ದು ಯಾಕಂದರೆ ಮ ರಾಜಸ್ಥಾನದಲ್ಲಿ ನಾವು ನೋಡಿದ್ವಿ ಅಶೋಕ್ ಗೆಹ್ಲೋಟ್ ಹಾಗೂ ಸಚಿನ್ ಪೈಲಟ್ ನಡುವೆ ಇದ್ದಂತಹ ಒಂದು ಘರ್ಷಣೆ ಸರ್ಕಾರವನ್ನು ಉರುಳಿಸುವ ಮಟ್ಟಿಗೆ ಹೋಗಿತ್ತು ಆದರೆ ಕೊನೆಯ ಹಂತದಲ್ಲಿ ಅಶೋಕ್ ಗೆಹ್ಲೋಟ್ ಅವರ ಜೊತೆಯಲ್ಲಿ ಅತಿ ಹೆಚ್ಚಿನ ಶಾಸಕರಿರುವ ಕಾರಣದಿಂದಾಗಿ ಸರ್ಕಾರ ಉಳಿದುಕೊಂಡಿತ್ತು ಇನ್ನು ಮತ್ತೊಂದೆಡೆ ನಾವು ಮಧ್ಯಪ್ರದೇಶದಲ್ಲಿ ನೋಡಿದಾಗ ಕಮಲನಾಥ್ ಹಾಗೂ ದಿಗ್ವಿಜಯ್ ಸಿಂಗ್ರ ನಡುವೆ ಇದ್ದಂತಹ ಒಂದು ಘರ್ಷಣೆಯಿಂದಾಗಿ ಸರ್ಕಾರವನ್ನೇ ಕಳೆದುಕೊಳ್ಬೇಕಾಗಿ ಬಂತು ಕಾಂಗ್ರೆಸ್ ಹೀಗಾಗಿ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ನಾವು ನೋಡಿದ್ದೀವಿ ಸಾಕಷ್ಟು ರೀತಿಯಲ್ಲಿ ಒಳ ಆಂತರಿಕ ಘರ್ಷಣೆಯಿಂದಾಗಿ ಕಾಂಗ್ರೆಸ್ ಅಧಿಕಾರವನ್ನು ಕಳೆದುಕೊಂಡಿರುವಂತಹ ಅನೇಕ ಉದಾಹರಣೆ ಇದೆ ಇದೇ ಕಾರಣಕ್ಕೋಸ್ಕರ ಈಗ ಕಾಂಗ್ರೆಸ್ ಸಾಕಷ್ಟು ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದೆ ಯಾಕಂದರೆ ಇಪ್ಪತ್ನಾಲ್ಕರ ಚುನಾವಣೆ ಬರ್ತಾ ಇದೆ ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ಚುನಾವಣೆಗಳಿದ್ದಾವೆ ಒಂದೆಡೆಯಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಇದ್ದರೆ ಮತ್ತೊಂದೆಡೆಯಲ್ಲಿ ಎಂ ಪಿ ಚುನಾವಣೆಯೂ ಕೂಡ ಎದುರಿಗೆ ಬರ್ತಾ ಇದೆ ಹೀಗಾಗಿ ಎಲ್ಲ ಚುನಾವಣೆಗಳನ್ನು ಗಮನದಲ್ಲಿಟ್ಟುಕೊಂಡು ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ಈಗ ಎಚ್ಚರಿಕೆಯ ನಡೆಯನ್ನು ಅನುಸರಿಸ್ತಾ ಇದೆ ಈಗಾಗಲೇ ಸಿದ್ದರಾಮಯ್ಯನವರ ಆಯ್ಕೆಯನ್ನು ಬಹುತೇಕವಾಗಿ ಫೈನಲ್ ಮಾಡಲಾಗಿದೆ ಆದರೆ ಯಾವುದೇ ಕಾರಣಕ್ಕೂ ನಾವು ಅವಿರೋಧವಾಗಿ ಸಿ ಎಲ್ ಪಿ ನಾಯಕನ ಆಯ್ಕೆಯನ್ನು ನಾವು ಮಾಡಬೇಕು ಅಂಥೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅವಿರೋಧವಾದಂತಹ ಆಯ್ಕೆಗೆ ನಾವು ಗಮನ ಹರಿಸ್ತಾ ಇದ್ದೀವಿ ಅಂತ ಮಾತನಾಡಿದ್ದಾರೆ ಇನ್ನು ಸಿಎಂ ಆಯ್ಕೆ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರ ಅಚಲ ನಿರ್ಧಾರದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗೆ ಹೈಕಮಾಂಡ್ ಒಪ್ಪಿಗೆಯನ್ನು ಸೂಚಿಸ್ತಾ ಇಲ್ಲ ತಾವೇನು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅದರಲ್ಲೇ ಬದ್ಧರಾಗಿದ್ದಾರೆ ರಾಹುಲ್ ಮೇಲೆ ಡಿಕೆ ಬ್ರದರ್ಸ್ ಅತಿಯಾದಂತಹ ಒತ್ತಡ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ ಸಿಎಂ ಸ್ಥಾನವನ್ನು ಕೊಡಲೇಬೇಕು ಅಂತ ಡಿಕೆ ಬ್ರದರ್ಸ್ ನಿರಂತರವಾಗಿ ಒತ್ತಡ ಹೇರ್ತಾ ಇದ್ದಾರೆ ಡಿಕೆ ಬ್ರದರ್ಸ್ ಮನವೊಲಿಕೆಗೆ ಇದೀಗ ಸಮಯ ಬೇಕಾಗತ್ತೆ ಹೀಗಾಗಿ ಅಧಿಕೃತ ಘೋಷಣೆಯನ್ನ ಕಾಂಗ್ರೆಸ್ ಮುಂದೂಡಿಕೆ ಮಾಡಿದೆ ಅದೇ ವಿಷಯವನ್ನ ನೋಡ್ತಾ ಇದ್ವಿ ನಾವು ಈಗಾಗಲೇ ಬೇರೆ ಬೇರೆ ರಾಜ್ಯದಲ್ಲಿ ಅಧಿಕಾರವನ್ನ ಕಳೆದುಕೊಂಡಾಗಿದೆ ಮತ್ತೊಂದೆಡೆಯಲ್ಲಿ ಈಗಾಗಲೇ ರಾಜಸ್ಥಾನದಲ್ಲಿ ಘರ್ಷಣೆ ಬೆಳಕಿಗೆ ಬಂದಿದೆ ಮುಂದಿನ ಚುನಾವಣೆಯಲ್ಲೂ ಕೂಡ ಅದು ಅಧಿಕೃತವಾಗಿ ಎಫೆಕ್ಟ್ ಬೀರುವಂತಹ ಸಾಧ್ಯತೆಯೂ ಕೂಡ ಇದೆ ಹೀಗಾಗಿ ಅವಿರೋಧವಾಗಿ ಯಾವುದೇ ರೀತಿಯಾದಂತಹ ವಿರೋಧಗಳು ವ್ಯಕ್ತವಾಗಬಾರದು ಆ ರೀತಿಯಾಗಿ ನಾವು ಸಿಎಂ ಆಯ್ಕೆಯನ್ನ ಮಾಡಬೇಕನ್ಕೊಂಡಿದ್ದೀವಿ ಇನ್ನು ಮತ್ತೊಂದೆಡೆಯಲ್ಲಿ ಸಿಎಂ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ತನ್ನ ನಿರ್ಧಾರವನ್ನು ತೆಗೆದುಕೊಂಡಾಗಿದೆ ತನ್ನ ನಿರ್ಧಾರದಲ್ಲಿ ಹೈಕಮಾಂಡ್ ಯಾವುದೇ ರೀತಿಯಲ್ಲೂ ಕೂಡ ಬದಲಾವಣೆ ಮಾಡ್ತಾ ಇಲ್ಲ ತನ್ನ ನಿರ್ಧಾರದ ಬಗ್ಗೆ ಹೈಕಮಾಂಡ್ ಅಚಲವಾಗಿರುವಂತಹ ಒಂದು ನಿರ್ಧಾರವನ್ನು ತಳೆದಿದೆ ಇನ್ನು ಡಿ ಕೆ ಬ್ರದರ್ಸ್ ಮನವೊಲಿಕೆಗೆ ಸಾಕಷ್ಟು ಪ್ರಯತ್ನ ನಡೀತಾ ಇದೆ ಡಿ ಕೆ ಸುರೇಶ್ ಹಾಗೂ ಡಿ ಕೆ ಶಿವಕುಮಾರ್ ಅವರ ಮನವೊಲಿಕೆಗೆ ರಾಹುಲ್ ಗಾಂಧಿ ಅವರು ಮುಂದಾಗ್ತಾ ಇದ್ದಾರೆ ಆದರೆ ಮನವೊಲಿಕೆಗೆ ಎಷ್ಟೇ ಮನವೊಲಿಕೆಗೆ ಪ್ರಯತ್ನ ಪಟ್ಟರೂ ಕೂಡ ಡಿ ಕೆ ಬ್ರದರ್ಸ್ ಬಗ್ತಾ ಇಲ್ಲ ಹೀಗಾಗಿ ಏನಾದರೂ ಮಾಡಿ ಇಬ್ಬರ ಮನವನ್ನ ಒಲಿಸಬೇಕು ಇಬ್ಬರ ಸಮ್ಮತಿಯನ್ನು ಪಡೆದ ಬಳಿಕವೇ ಸಿದ್ದರಾಮಯ್ಯರನ್ನ ಸಿ ಎಂ ಆಗಿ ಘೋಷಣೆ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಇನ್ನು ಮತ್ತೊಂದೆಡೆ ನಾವು ನೋಡಿದಾಗ ಸಾಕಷ್ಟು ರೀತಿಯಲ್ಲಿ ಹೀಗಾಗಿ ಈಗಾಗಲೇ ತಮಿಳುನಾಡಿನ ಸಿಎಂ ಆಗಿರುವಂತಹ ಎಂ ಕೆ ಸ್ಟಾಲಿನ್ ಅವರು ಕೂಡ ಸಿದ್ದರಾಮಯ್ಯನವರೇ ಸಿ ಎಂ ಆಗಬೇಕು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಮತ್ತೊಂದೆಡೆ ಮಮತಾ ಬ್ಯಾನರ್ಜಿಯವರು ಕೂಡ ಅದೇ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಹೀಗಾಗಿ ಭವಿಷ್ಯತ್ತನ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಕಾಂಗ್ರೆಸ್ ಆಲೋಚನೆಯನ್ನು ಇಟ್ಕೊಂಡು ಈಗ ಎಚ್ಚರಿಕೆಯ ನಡೆಯನ್ನು ಅನುಸರಿಸ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕಲೀಗ್ ದಶರಥ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ದಶರಥ್ ನೋಡ್ತಾ ಇದ್ವಿ ಕಳೆದ ನಾಲ್ಕು ದಿನಗಳಿಂದ ನಿರಂತರವಾಗಿ ಚರ್ಚೆಗಳು ನಡೀತಾ ಇದ್ದಾವೆ ಮೂರು ದಿನಗಳಿಂದ ಒಂದಾದ ನಂತರ ಒಂದರಂತೆ ಸಭೆಗಳು ಒಂದಾದ ನಂತರ ಒಂದರಂತೆ ಆಯ್ಕೆಗಳು ಯಾರಾದರೆ ಏನಾಗುತ್ತೆ ಎಲ್ಲ ಲೆಕ್ಕಾಚಾರಗಳು ಇದಾದ ಬಳಿಕವೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಬೇರೆ ಬೇರೆ ರಾಜ್ಯದಲ್ಲಿ ಈಗಾಗಲೇ ಆಗ್ತಾ ಇರುವಂತಹ ಒಳ ಬೇಗುದಿ ಆ ಘರ್ಷಣೆ ಅದೆಲ್ಲವನ್ನು ಕೂಡ ಕರ್ನಾಟಕದಲ್ಲಿ ತಪ್ಪಿಸ್ಕೊಳ್ಬೇಕು ಯಾಕಂದರೆ ಈಗಾಗಲೇ ಬಹುಮತ ಸಿಕ್ಕಿದೆ ಒಂದು ಸುಭದ್ರ ಸರ್ಕಾರ ಸ್ಥಾಪನೆಯನ್ನು ಮಾಡಬೇಕು ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ಯೋಚನೆ ಮಾಡಬೇಕು ಹೀಗಾಗಿ ಕಾಂಗ್ರೆಸ್ ಸಾಕಷ್ಟು ಎಚ್ಚರಿಕೆಯ ನಡೆಯನ್ನು ಅನುಸರಿಸ್ತಾ ಇದೆಯಾ ಸುರ್ಜೇವಾಲಾ ಅವರು ಹೇಳಿದ್ದೇನು ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಡೋದಾದರೆ ಸಂತೋಷ್ ಇಡೀ ರಾಜ್ಯದ ಜನತೆ ಇದೀಗ ಗೊಂದಲಕ್ಕೆ ಬಿದ್ದಿದ್ದಾರೆ ಮುಖ್ಯಮಂತ್ರಿ ಅಭ್ಯರ್ಥಿ ಆಯ್ಕೆ ಅಂತಿಮ ವಾಯ್ತಾ ಇಲ್ವಾ ಯಾಕೆ ಅಂತ ಹೇಳಿದ್ರೆ ಕಂಠೀರವ ಸ್ಟೇಡಿಯಂಗೆ ಹೋಗಿ ಅಲ್ಲಿನ ಚೇರ್ಗಳನ್ನು ಮೈದಾನವನ್ನು ಕ್ಲೀನ್ ಮಾಡುವಂಥ ಕೆಲಸ ಕೂಡ ಮಾಡಿತ್ತು ಬಹುತೇಕ ನಾಳೆ ಮೂವತ್ತ್ ಮೂರು ಮೂವತ್ತಕ್ಕೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಕನ್ಫರ್ಮ್ ಆಗಿತ್ತು ಈ ನಿರ್ಧಾರ ಬದಲಾಗಿ ಹೋಯ್ತಾ ಯಾಕಿಷ್ಟು ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ ಯಾವ ಕಾರಣಕ್ಕಾಗಿ ಸುರ್ಜೇವಾಲಾ ಈ ಮಾತುಗಳನ್ನು ಹೇಳಿದ್ರು ಅಂತ ನೋಡೋದಾದ್ರೆ ಸುರ್ಜೇವಾಲಾ ಅವರಿಗೆ ರಾಹುಲ್ ಗಾಂಧಿ ಅವರಿಂದ ಒಂದು ಸಂದೇಶ ಬಂದಿದೆ ನೋಡಿ ಅಂದುಕೊಂಡಂತೆ ಆಗಿದ್ದೇ ಆದರೆ ಒಂದು ಗಂಟೆಗೆ ಮಲ್ಲಿಕಾರ್ಜುನ ಖರ್ಗೆ ಸುದ್ದಿಗೋಷ್ಠಿ ನಡೆಸ್ತಾ ಇದ್ರು ನಾಳೆ ಮೂರು ಮೂವತ್ತಕ್ಕೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ಪ್ರಮಾಣವಚನ ಸ್ವೀಕರಿಸ್ತಾರೆ ಅದರ ಜೊತೆ ಡಿ ಕೆ ಶಿವಕುಮಾರ್ ಕೂಡ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಜೊತೆಗೆ ಹತ್ತು ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುವ ಸಂಭವ ಇದೆ ಅಂತ ನಾವೆಲ್ಲರೂ ಲೆಕ್ಕಾಚಾರ ಹಾಕೊಂಡಿದ್ವಿ ಡಿ ಕೆ ಶಿವಕುಮಾರ್ ಅವರನ್ನು ನಾನು ಮನವೊಲಿಸಿದ್ದೇನೆ ಎಂಬ ತೀರ್ಮಾನಕ್ಕೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಬಂದಂತಿತ್ತು ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಗಂಟೆಗೆ ಪ್ರೆಸ್ ಮೀಟ್ ಮಾಡಲಿಲ್ಲ ಓಕೆ ಎರಡು ಗಂಟೆಗೆ ಮಾಡ್ಬೋದಾ ಮೂರು ಗಂಟೆಗೆ ಮಾಡ್ಬೋದಾ ಅಂತ ಹೇಳಿದ್ರೆ ಈಗ ಸರಿ ಸುಮಾರು ಮೂರುವರೆ ಆಗ್ತಾ ಇದೆ ಇಲ್ಲಿವರೆಗೂ ಕೂಡ ಪ್ರೆಸ್ ಮೀಟ್ ಮಾಡಲಿಲ್ಲ ಸುರ್ಜೇವಾಲಾ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಕಳಿಸಿ ಒಂದು ಹೇಳಿಕೆಯನ್ನು ಕೊಡಿಸಿದ್ದಾರೆ ಮಾಧ್ಯಮಗಳಿಗೆ ಕೊಟ್ಟಿರುವಂಥ ಹೇಳಿಕೆಯಲ್ಲಿ ಸುರ್ಜೇವಾಲಾ ಹೇಳಿದ್ದಾರೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಇಲ್ಲಿವರೆಗೂ ಕೂಡ ಸಂಪೂರ್ಣಗೊಂಡಿಲ್ಲ ಇದು ನಾಳೆವರೆಗೂ ಕೂಡ ಮುಂದುವರಿಯುತ್ತೆ ಎನ್ನುವ ಸೂಚನೆಯನ್ನ ಸಲಹೆಯನ್ನ ಸೂಚನೆಯನ್ನು ಸುಳಿವನ್ನು ಕೊಟ್ಟಿದ್ದಾರೆ ಅಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಎಂಬ ನಿರ್ಧಾರ ಬದಲಾವಣೆ ಆಗೋಯ್ತಾ ಸಿದ್ದರಾಮಯ್ಯ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಅವಕಾಶ ಇದೆಯಾ ಇಲ್ಲ ಹೈಕಮಾಂಡ್ ಮೂಲಗಳು ಉನ್ನತ ಮೂಲಗಳು ಹೇಳ್ತಾ ಇರುವ ಮಾಹಿತಿಯ ಪ್ರಕಾರ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಆಗೋದಿಲ್ಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರೇ ಆಯ್ಕೆಯಾಗಿದ್ದಾರೆ ಅವರೇ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಗೊಂದಲ ಸೃಷ್ಟಿಯಾಗ್ತಿರುವಂಥದ್ದು ಡಿ ಕೆ ಬ್ರದರ್ಸ್ಗಳು ಡಿ ಕೆ ಬ್ರದರ್ಸ್ಗಳು ಕನ್ವಿನ್ಸ್ ಆಗಿಲ್ಲ ಅವ್ರು ಒಪ್ಕೊಂಡಿಲ್ಲ ಡಿ ಕೆ ಈಗ ರಾಹುಲ್ ಗಾಂಧಿ ಜೊತೆಗೆ ಚರ್ಚೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ ನಮಗೆ ಯಾವ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದು ಬೇಡ ಅಂತ ಹೇಳ್ತಾ ಇದ್ದಾರೆ ನಮಗೇ ಅಧಿಕಾರ ಬೇಕು ಅನ್ನುವ ಪಟ್ಟನ್ನು ಹಿಡಿದಿದ್ದಾರೆ ಹೈಕಮಾಂಡ್ ಮುಂದೆ ಪಟ್ಟು ಹಿಡಿದಿದ್ದಾರೆ ಎನ್ನುವ ಕಾರಣಕ್ಕಾಗಿ ನೋಡಿ ಶ್ರಮ ಇದೆ ಡಿ ಕೆ ಶಿವಕುಮಾರ್ ಅವರ ಶ್ರಮ ಇದೆ ಸಂಘಟನೆ ಇದೆ ಪಕ್ಷವನ್ನು ಅಧಿಕಾರಕ್ಕೆ ತರಬಹುದಾದ ಮುಂಚೂಣಿಯ ನಾಯಕತ್ವವನ್ನು ವಹಿಸ್ಕೊಂಡಿದ್ರು ಸಾರಥ್ಯವನ್ನು ವಹಿಸ್ಕೊಂಡಿದ್ದರು ಅಂಥ ವ್ಯಕ್ತಿ ಇಷ್ಟೆಲ್ಲ ಹಠ ಹಿಡಿದಿದ್ದಾಗ ಅಥವಾ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳಿದ್ದಾಗ ತೀವ್ರ ಮಟ್ಟದ ಅಸಮಾಧಾನವನ್ನು ಹೊರಹಾಕಿದ್ದ ಸಂದರ್ಭದಲ್ಲೂ ಡಿ ಕೆ ಶಿವಕುಮಾರ್ ಅವರನ್ನು ಬಿಟ್ಟು ಅವರ ಮಾತುಗಳಿಗೆ ಮನ್ನಡೆ ಕೊಡದೆ ಅವರ ಮಾತುಗಳಿಗೆ ಕಿವಿಗೊಡದೆ ಏಕಾಏಕಿಯಾಗಿ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಈ ಕಾರಣದಿಂದಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಹೈಕಮಾಂಡ್ ತೀರ್ಮಾನಕ್ಕೆ ಬಂದಿದ್ದರೂ ಕೂಡ ಸದ್ಯಕ್ಕೆ ಹೋಲ್ಡ್ ಮಾಡಿದ್ದಾರೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಮುಂದೂಡಿದ್ದಾರೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಅಂತ ಮುನ್ ಉನ್ನತ ಮೂಲಗಳು ಹೇಳ್ತಾ ಇದ್ದಾವೆ ಟಾಸ್ಕ್ ಏನು ಸಮಸ್ಯೆ ಏನು ಅಂದರೆ ಡಿ ಕೆ ಬ್ರದರ್ಸ್ ಅವರನ್ನು ಕನ್ವಿನ್ಸ್ ಮಾಡಬೇಕು ಐ ಥಿಂಕ್ ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿ ಡಿ ಕೆ ಬ್ರದರ್ಸ್ ಅವರನ್ನು ಕನ್ವಿನ್ಸ್ ಮಾಡಲಿಕ್ಕೆ ಫೇಲ್ ಆಗಿದ್ದಾರೆ ಹಾಗಾದರೆ ಯಾರು ಮಾಡ್ತಾರೆ ಇದೀಗ ಪ್ರಿಯಾಂಕಾ ಗಾಂಧಿ ವಾದ್ರಾ ಎಂಟ್ರಿ ಆಗಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಜೊತೆ ಡಿ ಕೆ ಸುರೇಶ್ ಅವರ ಜೊತೆ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಇಬ್ಬರಿಗೂ ಕೂಡ ಇಬ್ಬರ ಜೊತೆ ಮಾತನಾಡಿ ಒಂದು ಸಂಧಾನದ ಸರಳ ಸೂತ್ರವನ್ನು ಪ್ರಿಯಾಂಕಾ ಗಾಂಧಿ ಆಲ್ಮೋಸ್ಟ್ ಅಂದರೆ ತಲುಪ್ತಾರೆ ಎನ್ನುವ ವಿಶ್ವಾಸ ಇಟ್ಕೊಂಡಿದ್ದಾರೆ ಅಂತಿಮವಾಗಿ ಅಂತಿಮ ಘಟ್ಟ ಅಂತ ಹೇಳಿದ್ರೆ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅಲ್ಟಿಮೇಟ್ಲಿ ಅವರೇ ಲೀಡರ್ ಇದ್ದಾರೆ ಅವರು ಹೇಳಿದರೆ ಖಂಡಿತವಾಗೂ ಒಪ್ಪುವಂಥ ಸಾಧ್ಯತೆ ಇದೆ ಆ ಹಂತಕ್ಕೆ ಹೋಗುತ್ತೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಬಹುತೇಕ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಕೂತ್ಕೊಂಡು ಅವರ ಅಸಮಾಧಾನಗಳನ್ನು ಅವರ ಬೇಡಿಕೆಗಳನ್ನು ಅವರ ಆಶೋತ್ತರಗಳನ್ನು ಅತ್ಯಂತ ಗೌರವಪೂರ್ವಕವಾಗಿ ಕೇಳಿಕೊಂಡು ಅದಕ್ಕೆ ಒಂದು ಪರಿಹಾರವನ್ನು ಕಂಡುಹಿಡಿಯುವ ಸಾಧ್ಯತೆ ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಬಹಳ ರಾಜ್ಯದಲ್ಲಿ ಗೊಂದಲ ಆಗ್ತಾ ಇದೆ ನಮಗೂ ಕೂಡ ಸಾಕಷ್ಟು ಕರೆಗಳು ಬರ್ತಾ ಇದ್ದಾವೆ ಏನಾಗ್ತಾ ಇದೆ ಏನಾಗ್ತಾ ಇದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹೌದೋ ಅಲ್ವೋ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಬದಲಾಗಿ ಬೇರೆಯವ್ರಿಗೆ ಕೊಡ್ತಾರಾ ಇಲ್ಲ ಹೈಕಮಾಂಡ್ ನಿರ್ಧಾರ ಬದ್ಧತೆಯಿಂದ ಅಚ್ಚಲವಾಗಿದೆ ಅದೇ ನಿರ್ಧಾರಕ್ಕೆ ನಿರ್ಧಾರಕ್ಕೆ ಆಗಿದ್ದಾರೆ ಈ ಕ್ಷಣದವರೆಗೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅನ್ನೋ ನಿರ್ಧಾರ ಅಚ್ಚಲ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಡಿ ಕೆ ಬ್ರದರ್ಸ್ ಒತ್ತಡ ತಂತ್ರ ಒತ್ತಡ ತಂತ್ರದ ಆಧಾರದ ಮೇಲೆ ತೀರ್ಮಾನ ಬದಲಾಗುತ್ತಾ ಅಂತ ಹೇಳಿದ್ರೆ ಈಗ ನಾನು ನಿಂತ್ಕೊಂಡು ಭವಿಷ್ಯ ಹೇಳೋಕ್ಕಾಗೋದಿಲ್ಲ ಹೈಕಮಾಂಡ್ ಭವಿಷ್ಯ ತೀರ್ಮಾನ ಮಾಡಲಾಗಿದೆ ಆಲ್ಮೋಸ್ಟ್ ಘೋಷಣೆ ಆಗೋಗಿದೆ ನೋಡಿ ಇನ್ನೊಂದು ಸಮಸ್ಯೆ ಅಥವಾ ಸವಾಲು ಹೇಗೆ ಎದುರಾಗುತ್ತೆ ಅಂತ ಎದುರಾಗುತ್ತೆ ಅಂತ ಇಡೀ ರಾಷ್ಟ್ರದ ರಾಷ್ಟ್ರ ಮ ರಾಷ್ಟ್ರೀಯ ಮಟ್ಟದ ಚಾನಲ್ಗಳಲ್ಲಿ ಸುದ್ದಿವಾಹಿನಿಗಳಲ್ಲಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅಂತ ಸುದ್ದಿಗಳು ಪ್ರಕಟ ಆಯಿತು ನಮ್ಮ ರಾಜ್ಯದ ಎಲ್ಲ ಚಾನಲ್ಗಳಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಮುಖ್ಯ ಅವರೇ ಮುಖ್ಯಮಂತ್ರಿ ಅಂತ ಸಂಭ್ರಮಾಚರಣೆ ಹಾಲಿನ ಅಭಿಷೇಕ ಸಿದ್ದರಾಮಯ್ಯರ ಅಭಿಮಾನಿಗಳ ಹರ್ಷೋದ್ಗಾರ ಕಟ್ಔಟ್ಗಳು ಅವರ ತವರು ಕ್ಷೇತ್ರದಿಂದ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಸಂಭ್ರಮ ಇದೆ ಈ ಸಂಭ್ರಮಿಸ್ತಾ ಇರುವಂಥ ಅಭಿಮಾನಿಗಳಿಗೆ ನಿರಾಸೆಯಾಗುತ್ತೆ ಅಂತ ಅನಿಸುತ್ತಾ ನಿರಾಸೆಯಾದರೆ ಏನೆಲ್ಲ ಪರಿಣಾಮಗಳಾಗ್ಬೋದು ಅಂತ ಯೋಚನೆಗಳನ್ನು ಅಂದಾಜಿಸ್ಲಿಕ್ಕಾಗತ್ತಾ ಈ ರೀತಿಯೆಲ್ಲ ಸಮಸ್ಯೆಗಳಿದ್ದಾವೆ ಈ ಎಲ್ಲ ಸಮಸ್ಯೆಗಳನ್ನು ಚಾಲೆಂಜ್ ಸವಾಲುಗಳನ್ನು ಹೈಕಮಾಂಡ್ ಒಂದು ಹಂತದಲ್ಲಿ ಬಗೆಹರಿಸುವಂಥ ಪ್ರಯತ್ನವನ್ನು ಮುಂದುವರಿಸ್ತಾ ಇದೆ ಸಂತೋಷ್ ಧನ್ಯವಾದಗಳು ದಶರಥ್ ನಿಮ್ಮೆಲ್ಲ ಮಾಹಿತಿಗೆ ಸಾಕಷ್ಟು ರೀತಿಯಲ್ಲಿ ಚಾಲೆಂಜಸ್ಗಳಿದ್ದಾವೆ ಆಯ್ಕೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಯ್ಕೆಯ ಪ್ರಕ್ರಿಯೆಯು ಕೂಡ ಸಂಪೂರ್ಣವಾಗಿದೆ ಆದರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎದುರಾಗಬಾರ್ದು ಯಾವುದೇ ರೀತಿಯಾದಂತಹ ಗೊಂದಲಗಳಿಗೆ ಈಡು ಮಾಡಿಕೊಡಬಾರ್ದು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎದುರಾಗದೇ ಇರೋ ರೀತಿಯಲ್ಲಿ ನಾಯಕನನ್ನು ಆಯ್ಕೆ ಮಾಡಬೇಕು ಅಂತ ಕಾಂಗ್ರೆಸ್ ನಿರ್ಧಾರವನ್ನು ಮಾಡ್ತಾ ಇದೆ whenever congress party makes a decision either today or tomorrow we will be the first ones to inform you so stop showing fake uh, cards stop uh, announcing fake dates and stop listening to rumors being planted by bhartiya janata party which is frustrated by decisive defeat in karnataka and mandate given by 6. 5 crore Kannadigas to the Congress party. The Congress party is committed to the welfare of each Kannadiga. The Congress party is committed to fulfill its 5 Congress guarantees. The Congress party is committed to implement its agenda. The Congress party is committed to giving a clean, transparent, and responsible government. And it's only a matter of today or tomorrow. And we will have a new leader of the Congress Legislature Party within next forty-eight to seventy-two hours. We'll have a new cabinet in Karnataka, and in the first cabinet meeting of the next Congress government of Karnataka, we will implement the five Congress guarantees and begin the work of rebuilding brand Karnataka all over again. So I am only here to tell you: stop believing fake news, stop listening to fake rumors, and stop listening to. Uh, the BJP propelled fake propaganda, which is frustrated.